ಉತ್ತರ ಕರ್ನಾಟಕದಲ್ಲಿ ಮತ್ತೆ ಜಲಪ್ರವಾಹ ಪ್ರಾರಂಭವಾಗಿದ್ದು, ಬೆಳಗಾಂ ಜಿಲ್ಲೆಯ ಸವದತ್ತಿ ತಾಲೂಕಿನ ನವಿಲು ತೀರ್ಥ ಜಲಾಶಯದಿಂದ 25,000 ಕ್ಯೂಸೆಕ್ಸ್ ನೀರು ಬಿಟ್ಟಿದ್ದರಿಂದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಹಲವಾರು ಗ್ರಾಮಗಳು ಜಲಾವೃತವಾಗುತ್ತಿವೆ. ಈ ಜಲಪ್ರಳಯದ ಕುರಿತು ಜಿಲ್ಲಾಡಳಿತವು ಡಂಗೂರದ ಮೂಲಕ ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಮನವಿ ಮಾಡಿದೆ. ವರದಿ ಮಹೇಶ್ ಅಚ್ಚಿನಗೌಡ. ಅಲ್ಲಿ ಅಲ್ಲಿ ಫುಲ್ ಐತಿ. ಏನು ಹೋಗ್ತಿದೆ? ಇಲ್ಲಿ ಬಂದಿದೆ. ಸ್ಟೇಟಸ್ ಅಲ್ಲಿದೆ. ನೀರ್ ಬಂತ. ಹಾ